ಗೈಸ್ ಎಲ್ಲ ಹೇಗಿದ್ದೀರಾ? ಅನುವಂಶಿ ಕನ್ನಡ ಲಾಗ್ಸ್ಗೆ ಸ್ವಾಗತ. ನಾನು ಅನುವಂಶಿ. ಇದು ಸಿಂಪಲ್ಲಾಗಿ ದಾಲ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡ್ಕೊತೀನಿ. ವೈಟ್ ರೈಸ್ ಚೆನ್ನಾಗಿರುತ್ತೆ ಮತ್ತು ಜೀರಾ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನನ್ನ ವಿಡಿಯೋ ಮಿಸ್ ಮಾಡಿದೆ ನೋಡ್ಬೋದು. ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ ಫ್ರೆಂಡ್ಸ್, ಇದು ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋಣ ಅಂತ. ಕುಕ್ಕರಿಗೆ ನಾಟಿ ಬೇಳೆ ತೊಳೆದು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನಾಟಿ ಆಗಿರೋದ್ರಿಂದ ಬೇಗ ಬೇಯ್ದುಬಿಡುತ್ತೆ. ನಾನು ಇಲ್ಲಿ ಒಂದು 7-8 ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1-2 ಗ್ಲಾಸಷ್ಟು ನೀರನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ನೋಡಿ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗಿರುತ್ತೆ. ಯಾಕಂದರೆ ಎಲ್ಲರ ಮನೇಲೂ ದಾಲ್ ಮಾಡೇ ಮಾಡ್ತೀವಿ, ಬಟ್ ವೆರೈಟಿ ವೆರೈಟಿಯಾಗಿ ಒಬ್ಬೊಬ್ಬರು ಒಂದೊಂದು ಥರ ದಾಲನ್ನು ಮಾಡ್ತಾರೆ. ಸೊ ಹಾಗಾಗಿ ನಮ್ಮನೇಲಿ ಮಾಡುವಂಥ ದಾಲ್ ಯಾವ ರೀತಿ ಇರುತ್ತೆ, ನಾನಿಲ್ಲಿ 1 1/4 ಟೀಸ್ಪೂನಷ್ಟು ಅರಿಶಿನನ ಹಾಕ್ಕೊತಾ ಇದ್ದೀನಿ. ಸೊ ನಮ್ಮನೇಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ದಾಲನ ತೋರಿಸಿದ್ದೀನಿ, ಇದು 2ನೇ ದಾಲು ನಾನು ಈ ರೀತಿ ಮಾಡ್ತಾ ಇರೋದು. ತುಂಬ ಇವಾಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ಬಂದರೆ ಸಾಕಾಗ್ತದೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಆಯಿಲನ್ನು ಹಾಕಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಇದನ್ನು ನೀವು ಮಾಡ್ಕೊತೀನಿ, ಸೂಪರಾಗಿರುತ್ತೆ. ಇಲ್ಲಿ ನಾನು ಏನು ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕಾಗುತ್ತೆ. ನಾವು ಒಂದು ಸ್ವಲ್ಪ ಇದು ತಿಳಿ ಸಾಂಬಾರು ರೀತಿಯೇ ಬರುತ್ತೆ, ಬಟ್ ತಿಳಿ ಸಾಂಬಾರಿಗೆ ಹುಣಸೆಣ್ಣೆ ಎಲ್ಲ ಹಾಕ್ಕೊತೀವಿ, ಬಟ್ ಇದಕ್ಕೆ ನಾನು ಹುಣಸೆಣ್ಣೆ ಹಾಕ್ಕೊತಾ ಇಲ್ಲ. ಇಲ್ಲಿ ನಾನು ಜೀರಾ ಪೌಡರ್ 1-2 ಟೀಸ್ಪೂನಷ್ಟು ಜೀರಾ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು ಜೀರಿಗೆಯನ್ನು ಹಾಕ್ಕೊತಾ ಇಲ್ಲ. ಸೊ ಹಾಗಾಗಿ ಜೀರಾನ ಪುಡಿ ಮಾಡಿಟ್ಕೊಂಡು ಅದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ ಪೌಡರ್ ಅಂದರೆ ಚಿಲ್ಲಿ ಪೌಡರನ್ನು ನಾನು 1 ಟೀಸ್ಪೂನಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಏನಿರುತ್ತೆ ಅದು ಹೋಗೋವರೆಗೂ ನೀಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಇದನ್ನು ನೀವು ಮಾಡಿ ನೋಡ್ಬೋದು. ನಾನು ಆಲ್ರೆಡಿ ದಾಲ್ ಫ್ರೈ ಅಂತ ಒಂದು ಹಾಕಿದ್ದೀನಿ ರೆಸಿಪಿನ, ಅದು ಹಸಿಮೆಣಸಿನ್ಕಾಯನ್ನು ಯೂಸ್ ಮಾಡಿಕೊಂಡು ದಾಲ್ ಫ್ರೈ ಮಾಡೋದು. ಇದು ಚಿಲ್ಲಿ ಪೌಡರನ್ನು ಮಾಡಿ ಅಂದರೆ ಚಿಲ್ಲಿ ಪೌಡರ್ ಹಾಕಿ ದಾಲ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಮಸ್ಕೊಂಡು ಇಟ್ಕೊಂಡಿರುವಂತಹ ದಾಲನ್ನು ಅಂದರೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ನೀವು ಇದು ವೈಟ್ ರೈಸಿಗೆ ತಿನ್ಬೋದು, ಮತ್ತು ಜೀರಾ ರೈಸ್ಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಜೀರಾ ರೈಸ್ಗೆ ಯಾವ ರೀತಿ ದಾಲ್ ಕೊಡ್ತಾರೋ ಅದೇ ರೀತಿ ತುಂಬ ಚೆನ್ನಾಗಿರುತ್ತೆ. ಸೊ ಒಮ್ಮೆ ಇದನ್ನು ನೀವು ಮಾಡಿ ನೋಡಲೇಬೇಕು, ಯಾಕೆ ಅಂದರೆ ಅಷ್ಟು ಅಲ್ಟಿಮೇಟ್ ಆಗಿರುತ್ತೆ, ಇದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು, ಕುದಿಬೇಕು ಚೆನ್ನಾಗಿ, ನೀಟಾಗಿ ಕುದ್ರೆ ಅದು ಘಮ ಚೆನ್ನಾಗಿ ಸಾಂಬಾರು ಕುದಿ ಬರ್ತಾ ಇದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ಟೌವನ್ನು ಆಫ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ, ವೆರಿ ಸಿಂಪಲಲ್ಲ, ಮಾಡ್ಕೊಂಡು ತಿಂತೀರಾ ಅಂದ್ಕೊತೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ವೆರಿ ಸಿಂಪಲ್. 1-10 ಮಿನಿಟ್ಸಲ್ಲಿ ಇದು ಆಗೋಗ್ಬಿಡುತ್ತೆ. ರೈಸ್ ನಾವು ಏನಾದರೂ ಮಾಡ್ಕೋಬೋದು, ಜೀರಾ ರೈಸ್ ಮಾಡ್ಕೋಬೋದು ಅಥವಾ ಪ್ಲೈನ್ ರೈಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ಆಗಿದೆ ಕಂಪ್ಲೀಟಾಗಿ. ಇವಾಗ ನಾನು ಇದು ಕ್ಲೋನ್ಸ್ ರೆಡಿಯಾಗಿದೆ. ಸೊ ನಾನು ಮಾಡಿರೋದು ದಾಲ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಶೇರ್ ಮಾಡ್ತೀರಾ ಅಂದ್ಕೊತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ, ಗುಡ್ ನೈಟ್.